ನಮಸ್ಕಾರ ರೀ. ನಮ್ಮ ಹಳ್ಳಿ ಕಡೆ ಮಾಯನ ಉಪ್ಪಿನಕಾಯಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೇವ್ರಿ. ಆ ಥರ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ರುಚಿ ಇರ್ತೈತೆ ರೀ. ನಮ್ಮ ಹಳ್ಳಿ ಕಡೆ ಊಟದಾಗ ಇದು ಗ್ರೀ ಭಾಳ ರುಚಿ ರೀ, ಇದು ಅಗ್ದಿ ರುಚಿ ರೀ. ಈ ರೀತಿ ಮಾಡಿದ್ರೆ ಅಗ್ದಿ ಸರಳ ಐತೆ ರೀ, 10 ನಿಮಿಷದಾಗ ಮಾಡ್ಕೊಂಡು ತಿನ್ಬೋದು ರೀ. ಈಗಂತೂ ಮಾವಿನಕಾಯಿ ಸಜನ್ ಬತ್ತು ಊಟದಾಗ ಉಪ್ಪಿನಕಾಯಿ ಇದ್ರೆ ಇನ್ನೂ ಅಂತೂ ತನ್ನ ಹೆಚ್ಚು ಉಣ್ತೀರಿ. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ. ನಾ ಹೆಂಗೆ ಮಾಡಿದನು, ಏನೇನು ಸಾಮಾನು ತೊಗೊಂಡನು ತೋರಿಸ್ತೀನಿ ಬರ್ರಿ. ಮೊದಲಿಗೆ ಒಂದು ದೊಡ್ಡ ಕಲ್ಮಿ ಕಾಯಿ ಇರ್ತೈತಲ್ಲ, ಅದನ್ನು ನೋಡಿರಿ ಈ ಥರ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡತಿ. ಒಂದೇ ಕಲ್ಮಿ ಕಾಯಿ ಒಳಗೆ ಎಷ್ಟು ಆಗಿದಾವಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಹೋಳುಗಳು ಕಲ್ಮಿ ಕಾಯಿ ಅಂದ್ರೆ ಅದು ಹುಳಿ ಇರಂಗಿಲ್ರಿ, ಸ್ವಲ್ಪ ದೊಡ್ಡ ಸೈಜ್ ಇರ್ತೈತಿ, ಅದಕ್ಕೆ ಕಲ್ಮಿ ಕಾಯಿ ಅನ್ನೋದು. 2 ಬೆಳ್ಳುಳ್ಳಿ ಗಡ್ಡಿನ ಸಿಪ್ಪೆ ಸುಲಿದು ರೆಡಿ ಮಾಡಿ ಇಟ್ಕೊಂಡತಿ. ಈ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ರೀ. ಅದಾದಮೇಲೆ ಸ್ವಲ್ಪ ಬೆಲ್ಲ, 2 ಚಮಚದಷ್ಟು ಸಾಸಿವೆ ತೊಗೊಂಡತ್ರಿ. ಸಾಸಿವೆನೂ ಸ್ವಲ್ಪ ಜಾಸ್ತಿ ಇದ್ರನ್ನ ಟೇಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ, ಪುಡಿ ಉಪ್ಪನ್ನು ನೀವು ತೊಗೋಬೋದು. ಕಲ್ಲು ಉಪ್ಪು ತೊಗೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿ ಆಗ್ತೈತಿ, ಹಾಗಾಗಿ ಕಲ್ಲು ಉಪ್ಪನ್ನ ತೊಗೊಂಡೈತ್ರಿ. 1 ಚಮಚ ಮೆಂತ್ಯ, ಈ ಮೆಂತ್ಯ ಹಾಕೋದ್ರಿಂದ ಉಪ್ಪಿನಕಾಯಿ ಘಮ ಚಲೋ ಬರ್ತೈತ್ರಿ. ಅದಾದಮೇಲೆ ಖಾರಕ್ಕೆ ಅನುಗುಣವಾಗಿ ಅಚ್ಚು ಖಾರದ ಪುಡಿ, ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಪ್ಪ ಉಪ್ಪಿನಕಾಯಿ ಅಂದರೆ ಇನ್ನೂ ಜಾಸ್ತಿ ಅಚ್ಚು ಖಾರದ ಪುಡಿ ತೊಗೋಬೋದು. ಅದಾದಮೇಲೆ 1/2 ಚಮಚದಷ್ಟು ಅರಿಶಿನ ತೊಗೊಂಡತ್ರಿ. ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಬೇಕ್ರಿ. ಈಗ ನಮ್ಮ ಅತ್ತಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ರೆಡಿ ಆಗಿದ್ದಾರು, ಮಸಾಲೆ ಎಲ್ಲ ಈಗ ಹುರ್ಕೋತಾರೋ. ಮೊದಲಿಗೆ 1 ಚಮಚದಷ್ಟು ಮೆಂತ್ಯ ಹುರ್ಕೊಳತ್ತಾರ ರೀ. ಸಣ್ಣ ಉರಿ ಇಟ್ಕೊಂಡು ಚೆಂದಾಗಿ ಹುರ್ಕೋಬೇಕ್ರಿ. ಲೈಟಾಗಿ ಘಮ ಬರೋಕ್ಕೆ ಶುರು ಆಗ್ತೈತೆ ಮೆಂತ್ಯ, ಅದು ಅಲ್ಲಿವರೆಗೂ ಹುರ್ಕೋಬೇಕ್ರಿ. ಕೆಲವೊಬ್ಬರು ಮೆಂತ್ಯ ಹುರ್ಕೊಳ್ಳೋದಿಲ್ಲ, ನೀವು ಬೇಕು ಅಂದರೆ ಹುರ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾವು ಯಾವಾಗಲೂ ನಮ್ಮ ಅತ್ತಿ ಹುರ್ಕೊಂಡ ಮಾಡೋದು, ಹಾಗಾಗಿ ಲೈಟಾಗಿ ಹುರ್ಕೊಳತ್ತಾರು. ಮೆಂತ್ಯ ನಮ್ಮ ದೇಹಕ್ಕೂ ಭಾಳ ಚಲೋ ರೀ, ಹಾಗಾಗಿ ಯಾವಾಗಾದರೂ ನಾವು ತಿಂತಿರಬೇಕು ಮೆಂತ್ಯ ಚಟ್ನಿ ಪುಡಿ, ಮೆಂತ್ಯದ್ದು ಹಿಂಡಿ ಮಾಡ್ಕೊಂಡು ಇಷ್ಟು ಹುರ್ಕೊಂಡ್ರೆ ಸಾಕು, ಇಷ್ಟು ಕಲರ್ ಚೇಂಜ್ ಆಗೈತಿ ನೋಡಿರಿ, ಕಾಳೆಲ್ಲ ಪಟ ಪಟ ಅಂತ ಸಿಡಿಯತ್ತವು. ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳತ್ತಾರು, ಮೆಂತ್ಯ ಎಲ್ಲ ಆರಾಕಿಡತ್ತಾರು. ಈಗ ಅದಾದಮೇಲೆ 2 ಚಮಚದಷ್ಟು ಸಾಸಿವೆ ಹಾಕ್ಕೊಳತ್ತಾರು. ಸಾಸಿವೆ ಇನ್ನೊಂದು 1/2 ಚಮಚ ಹಾಕ್ಕೊಂಡ್ರೂ ಚಲೋನ ರೀ, ಟೇಸ್ಟ್ ಚಲೋ ಆಗ್ತತಿ. ಸಾಸಿವೆನೂ ಅಷ್ಟೇ, ಸಣ್ಣ ಉರಿ ಒಳಗೆ ಚಟಪಟ ಅನ್ನೋರಿಗೆ ಹುರ್ಕೋಬೇಕಷ್ಟ. ಅದಕ್ಕಿಂತ ಜಾಸ್ತಿ ಹುರ್ಕೊಂಬಿಟ್ರೆ ಒಂಥರ ಕೈ ಕೈ ಆಗಿಬಿಡ್ತೈತೆ ರೀ, ಇಷ್ಟು ಹುರ್ಕೊಂಡ್ರೆ ಸಾಕು. ಸಾಸಿವೆ ಚಿಟಪಟ ಅನ್ನುವಷ್ಟೊತ್ತಿಗೆ ಇದನ್ನು ಕೂಡ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳತ್ತಾರು, ಸಾಸಿವೆನ ಆರಾಕಿಟ್ಕೊಳತ್ತಾರೆ. ಈಗ ಸಾಸಿವೆ ಮತ್ತು ಮೆಂತ್ಯ ಪೂರ್ತಿ ತಣ್ಣಗಾಗಬೇಕ್ರಿ. ಈಗ ಸಾಸಿವೆ ಮತ್ತು ಮೆಂತ್ಯ ತಣ್ಣಗಾಗಿದಾವ್ರಿ, ಕಲ್ಲಾಗ ಕುಟ್ಕೊಳತ್ತಾರು. ನಿಮ್ಮ ಹತ್ರ ಕುಟ್ಟೋ ಕಲ್ಲಿಲ್ಲ ಅಂದರೆ ನೀವು ಡೈರೆಕ್ಟ್ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೋಬೋದು. ಪೂರ್ತಿ ಪುಡಿ ಆಗೋದು ಬೇಡ್ರಿ, ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಮೆಂತ್ಯನ, ಅರ್ಧಂಬರ್ಧ ಕುಟ್ಕೋಬೇಕು ನೋಡ್ರಿ. ಈ ಥರ ಚೆಂದಾಗೆ ಅರ್ಧಂಬರ್ಧ ಅರ್ಕೋಬೇಕು ಈ ಥರ ಕುಟ್ಟೋ ಕಲ್ಲಾಗ. ಇಷ್ಟು ಅರ್ಕೊಂಡ್ರೆ ಸಾಕು. ಈಗ ನಮ್ಮ ಮತ್ತೆ ನೆಕ್ಸ್ಟು ಹುರ್ಕೊಂಡಿರೋ ಸಾಸಿವೆನೂ ಕೂಡ ಇದೇ ಮೆಂತ್ಯ ಒಳಗೆ ಸೇರಿಸ್ಕೊಂಡು ಚೆಂದಾಗಿ ಅರ್ಕೊಳತ್ತಾರು. ಸಾಸಿವೆನೂ ಅಷ್ಟ, ಪೂರ್ತಿ ಏನು ಪುಡಿ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಅರ್ಧಂಬರ್ಧ ಅರ್ಕೋಬೇಕು ಕಲ್ಲಾಗ. ಇಷ್ಟು ಅರ್ಧಂಬರ್ಧ ಕುಟ್ಕೊಂಡ್ರೆ ಸಾಕ್ರಿ ಸಾಸಿವೆ ಮತ್ತು ಮೆಂತ್ಯನ ಒಂದು ಪ್ಲೇಟಿಗೆ ತಕ್ಕೊಳತ್ತಾರ. ಈಗ ಸಾಸಿವೆ ಮತ್ತು ಮೆಂತ್ಯ ಇಲ್ಲ ಅಂದರೆ ಅದು ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಆಗೋದೇ ಇಲ್ಲರಿ ಟೇಸ್ಟು. ಇದು ದಿಢೀರು ಉಪ್ಪಿನಕಾಯಿ, ನೀವು ಜಸ್ಟ್ 1-15 ದಿವಸ ಇಟ್ಕೊಂಡು ತಿನ್ಬೋದು ಅಷ್ಟ. ವರ್ಷಗಂಟ್ಲೆ ಇಟ್ಕೊಂಡು ಮಾಡ್ಕೊಳ್ಳೋ ಉಪ್ಪಿನಕಾಯಿ ಮೆಥಡ್ ಬೇರೆ ಇರ್ತೈತೆ ರೀ ಮಾಡೋದು. ಈಗ ನೋಡಿರಿ ಮೆಂತ್ಯ ಮತ್ತು ಸಾಸಿವೆನ ಕುಟ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಾರು. ಈಗ 2 ಎಸಳು ಬೆಳ್ಳುಳ್ಳಿ ಏನು ಸಿಪ್ಪೆ ಸುಲಿದು ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಕಲ್ಲಿಗೆ ಹಾಕಿ ಅರ್ಧಂಬರ್ಧ ಕುಟ್ಕೊಳತ್ತಾರು. ಪೂರ್ತಿ ಏನು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲರಿ, ಬೆಳ್ಳುಳ್ಳಿ ಅರ್ಧಂಬರ್ಧ ಕುಟ್ಕೋಬೇಕು, ಇಷ್ಟು ಕುಟ್ಕೊಂಡ್ರೆ ಸಾಕು. ಈಗ ಈ ಬೆಳ್ಳುಳ್ಳಿನೂ ಒಂದು ಪ್ಲೇಟಿಗೆ ತೆಗೆಯತ್ತಾರು. ಈಗ ಉಪ್ಪಿನಕಾಯಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋಕ್ಕಿಂತ ಮೊದಲು ಎಣ್ಣೆನ ಬಿಸಿ ಮಾಡ್ಕೋಬೇಕ್ರಿ. ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೋಬೇಕ್ರಿ, ಕುಟ್ಕೊಂಡಿರೋ ಬೆಳ್ಳುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಲೈಟಾಗಿ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆ ಮತ್ತು ಬೆಳ್ಳುಳ್ಳಿನ ಏನು ಫ್ರೈ ಮಾಡ್ಕೋತೀವಲ್ಲ ಇದನ್ನು ಉಪ್ಪಿನಕಾಯಿ ಸೇರಿಸ್ಕೊಂಡು ಆದಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕಬೇಕ್ರಿ. ಯಾಕಂದರೆ ಎಣ್ಣೆ ಸೇರಿಸಿದ್ಮೇಲೆ ನಾವೇನು ಅರಿಶಿನ ಮತ್ತು ಸಾಸಿವೆ ಮೆಂತ್ಯ ಎಲ್ಲ ಕುಟ್ಕೊಂಡೇವಲ್ಲ ಅದನ್ನು ಇದಕ್ಕೆ ಸೇರಿಸ್ತೇವಲ್ಲ ಉಪ್ಪಿನಕಾಯಿಗೆ, ಆವಾಗ ಚೆನ್ನಾಗೆ ಮಸಾಲೆ ಅಂಟ್ಕೋತತ್ರಿ ಎಣ್ಣೆ ಹಾಕೋದ್ರಿಂದ.
ನಾವು ಕಾಯಿಸ್ಕೊಂಡಿರೋ ಎಣ್ಣೆ ಮತ್ತು ಬೆಳ್ಳುಳ್ಳಿ ಪೂರ್ತಿ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕ್ರಿ. ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಾರು. ಕಲ್ಮಿಕಾಯಿ ಅಷ್ಟೊಂದು ಹುಳಿ ಇರಂಗಿಲ್ಲ, ಹಾಗಾಗಿ ಉಪ್ಪನ್ನ ಸ್ವಲ್ಪ ಕಮ್ಮಿನ ಹಾಕ್ಕೊಳತ್ತಾರು. ಉಳಿದಿರೋ ಹುಳಿ ಇರೋ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗ್ತದ್ರಿ. ಈಗ ಕುಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ಸೇರಿಸ್ಕೊಳತ್ತಾರು. ಮನೆಯಾಗ ಒಂದು ಮಾವಿನಕಾಯಿ ಇದ್ಬಿಟ್ರೆ ಪಟ್ ಅಂತ ಹೇಳಿ ಉಪ್ಪಿನಕಾಯಿ ಮಾಡ್ಕೊಂಬಿಡ್ಬೋದು ರೀ. ಏನು ಟೈಮ್ ತೊಗೊಳೋದಿಲ್ಲ ಇದು. ದಿಢೀರಂತ ಮಾಡೋ ಉಪ್ಪಿನಕಾಯಿ. ಈಗ ನೆಕ್ಸ್ಟು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳತ್ತಾರ ರೀ. ಅರಿಶಿನ ಸ್ವಲ್ಪ ಕಮ್ಮಿ ಅನ್ನಿಸ್ತವ್ರಿಗೆ, ಹಾಗಾಗಿ ಇನ್ನೊಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳತ್ತಾರ ರೀ. ಕಲರ್ ಚಲೋ ಬರ್ತೈತಿ ಹಾಗಾಗಿ, ಇಲ್ಲಾಂದರೆ ಬೆಳ್ಳಗೆ ಅನ್ನಿಸ್ತಾವೆ ಉಪ್ಪಿನಕಾಯಿ. ಈಗ ಬೆಲ್ಲ ಸೇರಿಸ್ಕೊಳತ್ತಾರ ನೋಡಿರಿ. ಹುಳಿಗೆ ಸ್ವಲ್ಪ ಬೆಲ್ಲ ಇದ್ರೆ ಟೇಸ್ಟು, ಜಸ್ಟ್ ಉಪ್ಪು ಹಾಕಿಬಿಟ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲರಿ. ನೀವು ಇದ್ರ ಬದಲು ಸಕ್ಕರೆ ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕ್ಕೊಂಡು ಆದಮೇಲೆ ಈಗ ಅಚ್ಚಕಾರದ ಪುಡಿ ಹಾಕ್ಕೊಳತ್ತಾರ ರೀ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೊಂಚೂರು ಅಚ್ಚಕಾರದ ಪುಡಿ ಹಾಕೋರಿ. ನಮ್ಮ ಮನೆಯಾಗ ಸ್ವಲ್ಪ ಖಾರ ನಾವು ಕಮ್ಮಿ ತಿಂತೀವಿ, ಹಾಗಾಗಿ ಮೀಡಿಯಮ್ ಆಗಿ ಅಚ್ಚಕಾರದ ಪುಡಿ ಹಾಕ್ಕೊಂಡಾರು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೈಯಿಂದ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಕೆಲವೊಬ್ಬರು ಉಪ್ಪಿನಕಾಯಿಗೆ ಜೀರಿಗೆನೂ ಹಾಕ್ತಾರೆ ರೀ, ಆದರೆ ನಮ್ಮ ಅತ್ತಿ ಹಾಕುವಲ್ರು. ಯಾಕಂದ್ರೆ ಜೀರಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಮೆತ್ತಗಾಗ್ತಾವಂತ ಹೇಳಿ ಜೀರಿಗೆ ಹಾಕಿಲ್ಲ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದ್ರ ಜೋಡಿ ನಮ್ಮ ಅತ್ತೆ ಹಾಡೋ ಹಾಡನ್ನು ಭಾಳ ಇಷ್ಟಪಡ್ತೀರಿ, ಇನ್ನೊಂದೆರಡು ಹಾಡು ಹಾಡಿಸ್ರಿ ಅಂತಿರ್ತೀರಿ. ಬರ್ರಿ ಈಗ ಕೇಳೂನು ಒಂದೆರಡು ಹಾಡು. ಶನಿವಾರ ದಿನದಲ್ಲಿ ಸಂದೋಷಿ ಅಡ್ಡಲಿ ಹಾಕಿ ಗಣಿಯಂತ ಬತ್ತಿ ಹೊಸದೇನು, ಗಣಿಯಂತ ಬತ್ತಿ ಹೊಸದೇನು, ಗಣಿಯಂತ ಬತ್ತಿ ಹೊಸದೇನ. ನನ್ನ ಸಣ್ಣ ಮಗನ ನಾರಿ ಬಂದ ಮನೆಯ ಹೋಗುವಾಗ, ನಾರಿ ಬಂದ ಮನೆಯ ಹೋಗುವಾಗ, ಸಾವಕಾರನ ಮಗಳ ಸಾಸಿ ಬಣ್ಣದ ಸೀರೆ ನಾಗಂಡ ಗೋಧಿ ಉಡಿಯಕ್ಕೆ, ನಾಗಂಡಗ ಗೋಧಿ ಉಡಿಯಕ್ಕೆ, ನಾಗಂಡಗ ಗೋಧಿ ಉಡಿಯಕ್ಕೆ. ನನ್ನ ಕಂದವನ ನಾರಿ ಬಂದ ಮನೆಯ ಹೋಗುವಾಗ, ನಾರಿ ಬಂದ ಎತ್ತ ಇಲ್ಲದಾಳ ಬಿಡಿ. ನಾ ಎಲ್ಲರಿಗೂ ಧನ್ಯವಾದಗಳು. ಹಾಡು ಕೇಳಿದ್ರಿ, ನಮ್ಮ ಹಳ್ಳಿ ಅಡಿಗೆನೂ ನೋಡಿದ್ರಿ. ಇನ್ನು ಇದೇ ಥರ ನಿಮ್ಮ ಪ್ರೀತಿಲೇ ನಾನು ಸಸಿದ ಮಾಡಿದ್ದ ನೋಡ್ಕೋತ ಹೋಗ್ರಿ. ನಮಗೂ ನಿಮಗೂ ಧನ್ಯವಾದಗಳು. ಇನ್ನೇನು ತುಂಬ ಬಾಡ್ಬೇಕು ಸಣ್ಣದ್ಬೇಕು. ನೀವು ಉಪ್ಪಿನಕಾಯಿನ ಗಾಜಿನ ಡಬ್ಬ್ಯಾಗ ಹಾಕಿಟ್ರೆ ಇನ್ನೂ ಭಾಳ ದಿವಸ ಬರ್ತಾವ್ರಿ. ನಾವು ಸ್ವಲ್ಪ ಮಾಡಿರೋದ್ರಿಂದ ಪ್ಲಾಸ್ಟಿಕ್ ಡಬ್ಬ್ಯಾಗ ಹಾಕಿಡತ್ತೇವೆ. ಈ ಥರ ಡಬ್ಬಿಯೊಳಗೆ ಹಾಕಿ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಆರಾಮಾಗಿ ತಿಂಗಳಗಟ್ಟಲೆ ತಿನ್ಬೋದು. ನೋಡಿದ್ರಲ್ರಿ ಉಪ್ಪಿನಕಾಯಿ ಹಂಗೆ ಹಾಕೋದತ್ತ, ಅಗ್ದಿ ಸರಳ್ರಿ. ಈ ಥರ ನೀವು ಮಾಡ್ಕೊಂಡು ತಿನ್ರಿ, ಅಗ್ದಿ ರುಚಿ ಹತ್ತೈತ್ರಿ. ಎಲ್ಲ ಥರವು ಅನ್ನದಾಗ ರೊಟ್ಟಿಯಾಗು ಚಪಾತಿ ಆಗು ಎಲ್ಲದರಾಗ ರುಚಿ ಬರ್ತೈತಿ. ನಾವು ಹೊಲಕ್ಕೆ ಹೋಗೋ ಮುಂದೆ ಊಟ ತೊಗೊಂಡು ಹೋಗುವಾಗ ಈ ಥರ ಹಿಂಗೆ ಮಾಡ್ಕೊಂಡು ಹೋಗ್ತಿದ್ವಿ ರೀ. ನೀವು ಮಾಡಿ ನೋಡಿರಿ, ಮತ್ತೊಂದು ಅಡುಗೆ ಜೋಡಿ ಮತ್ತೊಂದು ಭೇಟಿ ಆಗೋಣ್ರಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ದಿ ಶರಣ್ರಿ.